ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ಈ ತರಹದ ರುಚಿಯಾದ ಕಡಲೆ ಬೀಜದ ಚಟ್ನಿ ನೀವು ತಿಂದಿದ್ದೀರಾ ಇಲ್ವಾದರೆ ಈ ರೆಸಿಪಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇದು ಇಡ್ಲಿಗೆ, ದೋಸೆಗೆ, ರೈಸ್ಗೆ, ರಾಗಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಈ ಥರ ರುಚಿಯಾದ ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾವ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ನಾನು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಡಲೆ ಬೀಜ ಫ್ರೈ ಆಗ್ತಾ ಇದೆ. ಇದಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ನಾನು 5-6 ತೊಗೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ಕರಿಬೇವಿನ ಎಲೆಗಳ ಒಂದು 4-5 ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀನಿ, ಒಂದು 5 ಇದೆ, 5 ಹಾಕ್ಕೊಳ್ಳಿ. ಇದಕ್ಕೆ ಆಯಿಲ್ ಏನು ಹಾಕಬೇಡಿ, ಅದೇ ಥರನೇ ಡ್ರೈ ರೋಸ್ಟೇ ಮಾಡ್ಕೋಬೇಕು. ಮತ್ತು ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ. ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಒಂದೆರಡು ನಿಮಿಷ ಸ್ವಲ್ಪ ರೋಸ್ಟ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಒಂದು 1/2 ಟೀಸ್ಪೂನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಚಟ್ನಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು. ನಾನು ಇದನ್ನ ಚಟ್ನಿಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ. ಒಂದ್ಸರಿ ಟ್ರೈ ಮಾಡಿ. ಇಡ್ಲಿಗೆ, ದೋಸೆಗೆ, ರೈಸ್ಗೆ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಗಿದೆ ಇದೀಗ. ರುಚಿಯಾದ ಕಡಲೆ ಬೀಜ ಚಟ್ನಿ ರೆಡಿಯಾಗಿದೆ. ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.